ವರ್ಷವರೆಗಿಂದ 8 ವರ್ಷವರೆದಿದೆ, 10 ವರ್ಷವರೆದಿದೆ, 11 ವರ್ಷವರೆದಿದೆ, 12 ವರ್ಷವರೆದಿದೆ, 14 ವರ್ಷವರೆದಿದೆ ಸರ್. ನೀವು ಯಾವ ಸ್ಟ್ರೋಕು 15 ವರ್ಷ ಆಗುತ್ತೆ, 2 ಸ್ಟ್ರೋಕು 14 ವರ್ಷ ಆಗುತ್ತೆ, ಇದೊಂದು 34 ಸಾವಿರ ಆಗುತ್ತೆ. ಹೆಡ್ಲೈಟ್ ಮಾಡಲು ಮಾರ್ಕೆಟಲ್ಲಿ ಇಷ್ಟು ಕಡಿಮೆ ರೇಟಿಗೆ ಯಾರೂ ಕೊಡ್ತಾ ಇಲ್ಲ. ಇದನ್ನು 36 ಸಾವಿರಕ್ಕೆ ಕೊಡ್ತಾ ಇದ್ದೀವಿ ಸರ್. ಇದನ್ನು ಇದರಲ್ಲಿ ಸಿಂಗಲ್ ನೇಗ್ಲು ಪ್ಲಸ್ ರೋಟೋವೇಟ್ರು ಒಂದೇ ಸಲ ಯೂಸ್ ಮಾಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಇದರಿಂದ 33 ಸಾವಿರ ಆಗುತ್ತೆ. ಇದು ಪ್ರೈಸ್ ಬಂದುಬಿಟ್ಟು 33 ಸಾವಿರ ಆಗುತ್ತೆ. ಇದು ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಶ್ರೀ ರಂಗನಾಥ ಅಗ್ರಿಕೇರ್ನಲ್ಲಿ ಸಿಗುವಂಥ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ. ನಮ್ಮ ಶೋರೂಮ್ ಬಂದುಬಿಟ್ಟು ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕು ಬೀರೂರು ಹೋಬಳಿ ಎರಳಿ ಗ್ರಾಮದಲ್ಲಿ ಬರುತ್ತೆ. ಯಾಕೆಂದರೆ ಎರಳಿ ಗ್ರಾಮದಲ್ಲಿ ಹೇಗೆ ಮಾಡಿದ್ದೀವಿ ಅಂದರೆ, ಈ ಕೃಷಿ ಯಂತ್ರೋಪಕರಣ ಈ 4-5 ವರ್ಷದಿಂದ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನಾನು, ನೋಡಿರ್ಬೋದು ಎಲ್ಲ ರೈತರು ಬಂದವರು. ಈಗ ಇಲ್ಲಿ ಲೋಕಲಲ್ಲಿ ಮಾಡಿದ ಕಾರಣ ಏನಂದರೆ, ಯಾವುದೇ ಶೋರೂಮಲ್ಲಿ ಹೋದರೂ ಯಾವುದೇ ವೀಡರಾಗಲಿ ಇನ್ನಿತರ ಉಪಕರಣಗಳನ್ನು ತಗೋಕ್ಕೆ ನಮ್ಮ ರೈತರಿಗೆ ಸಮಸ್ಯೆ ಆಗಿರೋದು, ಡೆಮೋ ಇಲ್ಲದೆ ನೋಡಿ ತಗೊಂಡೋಗ್ತಾಯಿದ್ದಾರೆ. ಬಟ್ ಈಗ ನಾವು ಮಾಡಿರೋ ಕಾರಣ ರೈತರು ಇಲ್ಲಿ ಬಂದರೆ, ನಮ್ಮ ಶೋರೂಮಿಗೆ ಬಂದರೆ ಡೆಮೋ ನೋಡಿ ಮಿಷಿನ್ ಯಾವ್ದು ಬೇಕಾದರೂ ಡೆಮೋ ನೋಡಿ ತಗೊಂಡೋಗ್ಬೋದು. ಈಗ ನಮ್ಮ ಶೋರೂಮ್ ಅಡ್ರೆಸ್ ಇನ್ನೊಂದು ಸಲ ಹೇಳ್ತೀನಿ, ಶ್ರೀ ರಂಗನಾಥ ಅಗ್ರಿಕೇರ್ ಎರೇಹಳ್ಳಿ ಬೀರೂರು ಕಡೂರು ತಾಲೂಕು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬರುತ್ತೆ. ಬೀರೂರು ಅಜ್ಜಂಪುರ ರೋಡಲ್ಲಿ ನಮ್ಮ ಶೋರೂಮ್ ಬರುತ್ತೆ. ಈಗ ನಮ್ಮ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ, ಬನ್ನಿ. ಇದು ಸರ್ ಬಂದುಬಿಟ್ಟು 7 HP ವೀಡರ್ ಬರುತ್ತೆ, ಕಿಸಾನು, ಕಿಸಾನ್ ಬ್ರ್ಯಾಂಡು. ಇದು ಪ್ರೈಸ್ ಬಂದುಬಿಟ್ಟು 33 ಸಾವಿರ ಆಗುತ್ತೆ. ಇದು 170F ಇಂಜಿನ್ ಬರುತ್ತೆ, ಹಾಗೂ 32 ಸೆಟ್ ಬ್ಲೇಡು, ಹಾಗೂ ನೇಗ್ಲು ಬರಲ್ಲ ಇದ್ರ ಜೊತೆಯಲ್ಲಿ. 32 ಸೆಟ್ ಬ್ಲೇಡಿಂದು ರೋಟೋವೇಟರ್ ಕೊಡ್ತಾಯಿದ್ದೀವಿ. ಇದು 33 ಸಾವಿರ ಆಗುತ್ತೆ. ಅದು ನೆಕ್ಸ್ಟ್ ಮಾಡಲ್ ಬಂದು DCH ಮಾಡಲ್ ಅಂತ ಬರುತ್ತೆ. ಇದು ಕೂಡ 7 HP 170F ಇಂಜಿನೇ ಬರುತ್ತೆ. ಇದಕ್ಕೂ ಕೂಡ 32 ಸೆಟ್ಟಿಂದು ಬ್ಲೇಡ್ ಕೊಡ್ತಾ ಇದ್ದೀವಿ, ಹಾಗೂ ಸಿಂಗಲ್ ಫ್ಲೋ ಬರುತ್ತೆ. ಇದ್ರ ಜೊತೇಲಿ ಒಂದು ನೇಗ್ಲು ಕೂಡ ಬರುತ್ತೆ. ಇದು ಕೂಡ 33 ಸಾವಿರ ಆಗುತ್ತೆ. ಇದು 7 HP ವೀಡರ್ ಬರುತ್ತೆ. ಇದು SPW 150 ಅಂತೇಳಿ ಬರುತ್ತೆ, ಫಾರ್ಚುನಾಗರದ್ದು. ಇದು ವೀಡರ್ ಕೂಡ ತುಂಬ ಚೆನ್ನಾಗಿದೆ. ಇದು ನೀವು ವಿಡಿಯೋ ನೋಡಿರ್ಬೋದು. ಇದರಲ್ಲಿ ಸಿಂಗಲ್ ನೇಗ್ಲು ಪ್ಲಸ್ ರೋಟೋವೇಟ್ರ್ ಒಂದೇ ಸಲ ಯೂಸ್ ಮಾಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ ಇದರಲ್ಲಿ. ಇದರಲ್ಲೂ ಕೂಡ 32 ಸೆಟ್ಟಿನ ಬ್ಲೇಡು, ಹಾಗೂ ಒಂದು ನೇಗ್ಲು ಕೂಡ ಕೊಡ್ತಾ ಇದೆ ಇದ್ರ ಜೊತೆಯಲ್ಲಿ. ಇದರಲ್ಲಿ ಇದು ಅಪ್ಗ್ರೇಡ್ ಮಾಡಲ್ ಸರ್, ಇದು ಹೆಡ್ಲೈಟ್ ಮಾಡಲ್ ಬರುತ್ತೆ. ಇದು 7 HP ವೀಡರಲ್ಲೇ ಬರುತ್ತೆ. ಇದರಲ್ಲಿ ಒಂದು ನೇಗ್ಲು 32 ಸೆಟ್ಟಿನ ಬ್ಲೇಡು ಬರುತ್ತೆ. ಇದು 170F ಇಂಜಿನ್ ಬರೋದ್ರಿಂದ ನಿಮಗೆ ಕಲ್ಟಿವೇಷನ್ಗೆ ಚೆನ್ನಾಗಿರುತ್ತೆ. ಇದರಲ್ಲಿ ಏನು ಅಂದರೆ, ಹೆಡ್ಲೈಟ್ ಮಾಡಲ್ ಎಕ್ಸ್ಟ್ರಾ ಬಂದಿರೋದ್ರಿಂದ ಹೆಡ್ಲೈಟ್ ಮಾಡಲ್ಲು ಮಾರ್ಕೆಟಲ್ಲಿ ಇಷ್ಟು ಕಡಿಮೆ ರೇಟಿಗೆ ಯಾರೂ ಕೊಡ್ತಾ ಇಲ್ಲ. ಇದನ್ನು 36 ಸಾವಿರಕ್ಕೆ ಕೊಡ್ತಾ ಇದ್ದೀವಿ ಸರ್. ಇದನ್ನು ಸರ್, ಇದು ಇನ್ನೊಂದು ಅಪ್ಗ್ರೇಡ್ ಮಾಡಲು, ಹೊಸ ಮಾಡಲು ನೀವು ಹೊಸ ಲಾಂಚ್ ಆಗಿದೆ. ಇದು SPW 150 ಅಂತೇಳಿ. ಇದು 7 HP ಕ್ಯಾಟಗರಿ, 170F ಇಂಜಿನ್ ಬರುತ್ತೆ. ಇದು ಪ್ರೈಸ್ ಬಂದು 34 ಸಾವಿರ ಆಗುತ್ತೆ. ಇದು ಈ ಎಲ್ಲ ವೀಡರು ಸಹ ಎಕಾನಮಿ ಮಾಡಲಲ್ಲಿ ಬರುತ್ತೆ. ಎಕಾನಮಿ ಮಾಡಲ್ ಅಂದರೆ ಈಗ 3-4 ಎಕರೆ ಇರ್ತಕ್ಕಂಥವ್ರು ಯೂಸ್ ಮಾಡಲಿಕ್ಕೆ ಎಕಾನಮಿ ಮಾಡಲಲ್ಲಿ ಬರುತ್ತೆ. ಇದಕ್ಕಿಂತ ಪ್ರೀಮಿಯಂ ಮಾಡಲ್ ಅಂದರೆ 40,000-46,000 ತನಕಲ್ಲೂ ಸಿಗುತ್ತೆ, ಮತ್ತು 38,000ರಿಂದಲೂ ಪ್ರೀಮಿಯಂ ಮಾಡಲ್ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕು ಅಂತ ಕೇಳಿದ್ರೆ ನಾವು ಅದನ್ನು ಕೊಡೋ ವ್ಯವಸ್ಥೆ ಮಾಡ್ತೀವಿ. ಈಗಿರೋ ಮಾಡಲ್ಲೆಲ್ಲ, ಈಗ ತೋರಿಸಿರೋ ವೀಡರಲ್ಲ ಎಕಾನಮಿ ಮಾಡಲಲ್ಲಿ ಬರುತ್ತೆ ಸರ್. ಮತ್ತು ಅದನ್ನು ಬಿಟ್ಟರೆ ನಮ್ಮ ಹತ್ರ ಹ್ಯಾಂಡ್ ಮೂವರ್ ಬ್ರಷ್ ಕಟರ್ ಇದೆ. ಹ್ಯಾಂಡ್ ಮೂವರ್ ಬ್ರಷ್ ಕಟರು, ಇದು 4 ಸ್ಟ್ರೋಕ್ ಬರುತ್ತೆ. ಇದು 4 ಸ್ಟ್ರೋಕು 15 ವರ್ಷ ಆಗುತ್ತೆ, 2 ಸ್ಟ್ರೋಕು 14 ವರ್ಷ ಆಗುತ್ತೆ. ಇದರಲ್ಲಿ ಇದಕ್ಕಿಂತ ಕಡಿಮೆ ರೇಟಿಂದ ಸಿಗುತ್ತೆ, ತರಿಸಿಲ್ಲ. ಅದು ಬೇಕು ಅಂದರೆ ಅದನ್ನು ಕೂಡ ತರಿಸಿಕೊಡೋ ವ್ಯವಸ್ಥೆ ಮಾಡ್ತೀವಿ. ಇದರಲ್ಲಿ ಬೇಬಿ ವೀಡರು ಸಿಗುತ್ತೆ ಸರ್, ಇದು 19 ವರ್ಷ ಆಗುತ್ತೆ. ಇದು 3 HP ವೀಡರ್ ಬರುತ್ತೆ, ಅಂದರೆ 363 CC ಇಂಜಿನ್ ಬರೋದ್ರಿಂದ ನಮ್ಮ ರೈತರಿಗೆ ಇಂಟರ್ ಕಲ್ಟಿವೇಷನಿಗೆ ಆಗಿರ್ಬೋದು ಅಥವಾ ಮೆಸ್ಸು ಇನ್ನಿತರ ಬೆಳೆಗಳಲ್ಲಿ 1.5 ಅಡಿ ಸಾಲಲ್ಲಿ ಯಾವುದೇ ಬೆಳೆ ಆಗಿರ್ಬೋದು, ಜೋಳ ಆಗಿರ್ಬೋದು, ಇನ್ನಿತರ ಬೆಳೆಗಳಿಗೆ ಟೊಮೆಟೆ ಆಗಿರ್ಬೋದು, ಈಗ ಕಳೆ ಕೀಳೋಕ್ಕಾಗಲ್ಲ, ಕಳೆ ಕೀಳೋಕ್ಕಾಗಲಿಲ್ಲದ ಜಾಗಗಳಲ್ಲಿ ಇದನ್ನು ಬಳಕೆ ಮಾಡ್ಬೋದು. ಇದು 2 ಸ್ಟ್ರೋಕ್ ಇಂಜಿನ್ ಬರುತ್ತೆ, ಸ್ಪೀಡ್ ಜಾಸ್ತಿ ಇರುತ್ತೆ. ಟಿಲ್ಲರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಇದು ಸ್ಪೀಡ್ ಜಾಸ್ತಿ ಬರೋದ್ರಿಂದ ಕಲ್ಟಿವೇಷನು ಬೇಗ ಆಗುತ್ತೆ. ನಮ್ಮ ರೈತರು ಇದರಲ್ಲಿ ಅಡಿಕೆ ಗುಣೆ ಮಾಡ್ಕೋಬೋದು, ಇಂಟರ್ ಕಲ್ಟಿವೇಷನ್ ಮಾಡ್ಕೋಬೋದು. ಅಡಿಕೆ ಗುಣೆ ಅಂದರೆ ಗುಣೆ ಆಗಲ್ಲ, ಮಣ್ಣನ್ನು ಕಿತ್ತು ಲೂಜ್ ಮಾಡುತ್ತೆ. ಈಗ ಕೆಲವ್ರು ಕೇಳ್ತಾರೆ, ಕೆಲವು ಹಳೆ ವಿಡಿಯೋದಲ್ಲಿ ಗುಣೆ ಮಾಡಕ್ಕೆ ಬರುತ್ತೆ, ಗುಣೆ ಮಾಡಕ್ಕೆ ಬರುತ್ತೆ ಸರ್. ಗುಣೆ ಆಗಲ್ಲ, ಗುಣೆ ಅಂದರೆ ಬ್ರಷ್ ಕಟರಲ್ಲಿ ಒಂದು ಇಂಪ್ಲಿಮೆಂಟ್ ಬರುತ್ತೆ, ಅದರಲ್ಲಿ ಅದು ಕೂಡ ಇದೆ, ಅದನ್ನು ತೋರಿಸ್ತೀವಿ. ಅದ್ರ ಆ ಥರ ಹಾಕ್ಕೊಂಡು ಗುಣೆ ಮಾಡ್ಕೊಂಬೋದಾಗುತ್ತೆ. ಇದರಲ್ಲಿ ಬೇಕಿದ್ರೆ ಮಣ್ಣು ಲೂಜ್ ಮಾಡ್ಕೋಬೋದು, ಬೇರೆಗೆ ಏನು ಏಟ್ ಆಗದಂಗೆ ಮಣ್ಣು ಲೂಜ್ ಮಾಡ್ಕೋಬೋದು. ಬ್ರಷ್ ಕಟರ್ ಬಂದು ಸುಮಾರು ವೇರಿಯಂಟ್ ಬ್ರಷ್ ಕಟರ್ ಇದೆ ಸರ್, 7-8 ಥರ ಬ್ರಷ್ ಕಟರ್ ಇದೆ. ಇದು ಬಂದು 12 ವರ್ಷ ಆಗುತ್ತೆ, ಇದು ಬಂದು 12 ವರ್ಷ ಆಗುತ್ತೆ. ಎಲ್ಲ 50 CC ಇಂಜಿನ್ ಬರುತ್ತೆ. ಇದು ಬಂದು 8 ವರ್ಷ ಆಗುತ್ತೆ. ನಮ್ಮಲ್ಲಿ ಇನ್ನೊಂದು ಹೇಳಬೇಕು ಅಂದರೆ 8 ವರ್ಷದಿಂದ ಬ್ರಷ್ ಕಟರ್ ಸಿಗುತ್ತೆ ಸರ್. 8 ವರ್ಷದಿಂದ 8 ವರ್ಷದಿದೆ, 10 ವರ್ಷದಿದೆ, 11 ವರ್ಷದಿದೆ, 12 ವರ್ಷದಿದೆ, 14 ವರ್ಷದಿದೆ ಸರ್. ನೀವು ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ ಸಿಗುತ್ತೆ. ಬ್ರಷ್ ಕಟರಲ್ಲಿ ಸುಮಾರು ಬಿಡಿ, ಮತ್ತು ಬ್ಯಾಕ್ ಬ್ಯಾಕ್ ಬ್ರಷ್ ಕಟರ್ ಬೇಕಂದರೆ ಬ್ಯಾಕ್ ಬ್ಯಾಕ್ ಬ್ರಷ್ ಕಟರ್ ಇದೆ ಸರ್. ಈಗ ಹೇಳಿದ್ವಿ ಗುಣೆ ಮಾಡೋದಂತೇಳಿ, ಗುಣೆ ಮಾಡೋ ಐಟಮ್ ಇಂಪ್ಲಿಮೆಂಟ್ ಬಂದು ಇದಾಗಿರುತ್ತೆ.
ಗುಣಮಡ ಇಂಪ್ಲಿಮೆಂಟ್ ಇದಾಗಿರುತ್ತೆ. ಇದರಲ್ಲಿ ಮಡಿಕೆ ಗಿಡದ ಗುಣ ಮಾಡ್ಕೊಳೋಕ್ಕೆ ತುಂಬ ಈಸಿಯಾಗಿರುತ್ತೆ ಮತ್ತು ಬೇಗನೂ ಕೆಲಸ ಆಗುತ್ತೆ. ಒಂದು ನಿಮಿಷದಲ್ಲಿ ಎರಡು ಗುಣ ಆರಾಮಾಗಿ ಮಾಡ್ಕೋಬೋದು. ಅದು ಒಡೆಯರ್ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಫೋರ್ ಸ್ಟ್ರೋಕಲ್ಲಿ ನಿಧಾನ ಆಗುತ್ತೆ, ಟೂ ಸ್ಟ್ರೋಕಲ್ಲಿ ಸ್ಪೀಡ್ ಆಗುತ್ತೆ. ನಮ್ಮಲ್ಲಿ ಬ್ರಷ್ ಕಟರಲ್ಲಿ ಎರಡು ವೇರಿಯಂಟ್ ಸಿಗುತ್ತೆ, ಟೂ ಸ್ಟ್ರೋಕ್ ಸಿಗುತ್ತೆ, ಫೋರ್ ಸ್ಟ್ರೋಕ್ ಸಿಗುತ್ತೆ. ಫೋರ್ ಸ್ಟ್ರೋಕಲ್ಲಿ 10,000 ಸ್ಟಾರ್ಟಿಂಗ್ ಇರುತ್ತೆ ಸೈಡ್ ಪ್ಯಾಕು, 10,000 ಸ್ಟಾರ್ಟಿಂಗ್ ಬರುತ್ತೆ ಸೈಡ್ ಪ್ಯಾಕು. ಮತ್ತು ಇದು ಟೂ ಸ್ಟ್ರೋಕಲ್ಲಿ 8,000 ಸ್ಟಾರ್ಟಿಂಗ್ ಇರುತ್ತೆ. ಇವೆಲ್ಲ ಬೇಸಿಕ್ ಮಾಡಲು ಅಥವಾ ಎಕಾನಮಿ ಮಾಡಲ್ ಅಂತ ಕರಿತೀವಿ. ಇದಕ್ಕಿಂತ ಪ್ರೀಮಿಯಂ ಮಾಡಲ್ ಬೇಕಂದರೆ 18,000 ಮೇಲ್ಪಟ್ಟು ತಂಡವಕ್ಕೆ ಪ್ರೀಮಿಯಂ ಮಾಡಲ್ ಅಂತ ಕರಿತೀವಿ. ಪ್ರೀಮಿಯಂ ಮಾಡಲ್ನ ತಗೊಂಡು ನೀವು ಯೂಸ್ ಮಾಡ್ಬೋದು. ಸರ್, ಚೈನ್ಸ ಸಿಗುತ್ತೆ. ಚೈನ್ಸದಲ್ಲಿ 52 CC ಸಿಗುತ್ತೆ, 62 CC ಸಿಗುತ್ತೆ, 72 CC ಚೈನ್ಸ ಸಿಗುತ್ತೆ ಸರ್. ಅದರಲ್ಲಿ ವೇರಿಯಂಟು 18 ಇಂಚು, 24 ಇಂಚು, 22 ಇಂಚು ಹಾಗೂ 20 ಇಂಚಿಂದು. 24 ಇಂಚ್ ಬರೋಲ್ಲ ಸಾರಿ, 18 ಇಂಚು, 20 ಇಂಚು, 22 ಇಂಚಿನ ಚೈನ್ಸ ಸಿಗುತ್ತೆ. 18 ಇಂಚಿಂದು ಬಂದು 10,000 ಆಗುತ್ತೆ. 20 ಇಂಚಿಂದು ಬಂದು 11,000 ಆಗುತ್ತೆ. ಈಗ ತೋರಿಸಿರೋದು ನಿಮಗೆ 22 ಇಂಚಿಂದು, ಇದು 62 CC ಬರುತ್ತೆ, ಇದು 12,000 ಆಗುತ್ತೆ ಸರ್. ಈಗ ನಿಮಗೆ ಬೇಕು ಅಂದರೆ ಈ ಎಲ್ಲ ಕೃಷಿ ಯಂತ್ರೋಪಕರಣಗಳು ರೈತರು ಬೇಕು ಅಂದರೆ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು. ನೀವು ಇಲ್ಲಿ ಬಂದರೆ ಬೆಸ್ಟ್, ಯಾಕೆಂದರೆ ಇಲ್ಲಿ ಲೈವ್ ಡೆಮೋ ನೋಡ್ಬೋದು. ನಮ್ಮ ಜಮೀನು ಪಕ್ಕದಲ್ಲೇ ಇರೋದ್ರಿಂದ ಲೈವ್ ಡೆಮೋ ನೋಡ್ಕೊಂಡು ಇಲ್ಲೇ ನಿಮ್ಗೆ ಯಾವ ಮೆಟೀರಿಯಲ್ ಬೇಕೋ ಆ ಮೆಟೀರಿಯಲ್ನ ತಗೊಂಡೋಗ್ಬೋದು. ನಮ್ಮ ಅಡ್ರೆಸ್ ಬಂದು ಶ್ರೀ ರಂಗನಾಥ ಅಗ್ರಿಕೇರ್, ಅಜ್ಜಂಪುರ ಬೀರೂರು ರೋಡಲ್ಲಿ ಬರುತ್ತೆ, ಎರೆಹಳ್ಳಿ ಎಂದು ಗ್ರಾಮದಲ್ಲಿ ಮಾಡಿದ್ದೀವಿ. ಹಾಗೂ ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕು ಬೀರೂರು ಹೋಬಳಿ ಎರೆಹಳ್ಳಿ ಗ್ರಾಮ ಬೀರೂರು ಅಜ್ಜಂಪುರ ರೋಡಲ್ಲಿ ನಮ್ಮ ಶೋರೂಮ್ ಬರುತ್ತೆ. ಬಂದು ವಿಸಿಟ್ ಮಾಡಿದ್ರೆ ಲೈವ್ ಡೆಮೋ ನೋಡ್ಕೊಂಡು ಕೂಡ ತಗೊಂಡೋಗ್ಬೋದು.